ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇಂದಿನ ಈ ವಿಶೇಷವಾದಂತಹ ಸಂಚಿಕೆಯಲ್ಲಿ ಯಾವುದೇ ಖರ್ಚಿಲ್ಲದೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ಸುಲಭವಾಗಿ ಯಾವ ರೀತಿಯಾಗಿ ಒಂದು ವಶೀಕರಣ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ. ಮೊದಲನೇದಾಗಿ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ, ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ ವೀಕ್ಷಕರೇ. ಅದೇ ರೀತಿಯಾಗಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಿ, ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ. ಅದೇ ರೀತಿಯಾಗಿ ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಆಯಿತು ಅಂದರೆ ನಮಗೆ ಮುಕ್ತವಾಗಿ ಕರೆ ಮಾಡಿ ವೀಕ್ಷಕರೇ. ಯಾವ ರೀತಿ ಒಂದು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ಫೋನಿನ ಮುಖೇನ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಈ ಒಂದು ವಶೀಕರಣ ಮಾಡೋದಕ್ಕೆ ಯಾವ ಯಾವ ವಸ್ತುಗಳ ಉಪಯೋಗ ಇದೆ ಅಂತ ನೋಡೋಣ. ತಡ ಮಾಡದೆ ವಿಡಿಯೋವನ್ನು ಕೂಡ ಪ್ರಾರಂಭಿಸೋಣ. ಹಾಗಾದರೆ ಈ ವಶೀಕರಣ ಮಾಡೋದಕ್ಕೆ ಯಾವ ಯಾವ ವಸ್ತುಗಳ ಉಪಯೋಗ ಇದೆ ಅಂತ ನೋಡೋದಾದರೆ ಒಂದು ಬಿಳಿಯ ಹಾಳೆ, ಹಾಗೆ ಒಂದು ಪೆನ್ನು, ನಾಲ್ಕು ನಿಂಬೆ ಹಾಗೂ ನಾಲ್ಕು ಬೆಳ್ಳುಳ್ಳಿ ಕಾಳುಗಳು ಹಾಗೂ ಎರಡು ಮೆಣಸು. ಗೊತ್ತಾಯ್ತಲ್ಲ ವೀಕ್ಷಕರೇ, ಇದರ ಸಹಾಯದೊಂದಿಗೆ ಈ ಒಂದು ವಶೀಕರಣವನ್ನು ಮಾಡ್ಬೋದು. ಮೊದಲಿಗೆ ಒಂದು ಬಿಳಿಯ ಹಾಳೆಯ ಮೇಲೆ ಈ ರೀತಿಯಾಗಿ ಒಂದು ಮಂಡಲವನ್ನು ನೀವು ಬರೀಬೇಕಾಗ್ತದೆ ವೀಕ್ಷಕರೇ. ನೋಡಿ ಯಾವ ರೀತಿಯಾಗಿ ನಾನಿಲ್ಲಿ ಒಂದು ಮಂಡಲವನ್ನು ಬರೀತಾ ಇದ್ದೇನೆ ಅಂತ ನೋಡಿದ್ರಲ್ಲ, ಈ ರೀತಿಯಾಗಿ ಒಂದು ಮಂಡಲವನ್ನು ಬರೆದುಕೊಂಡು ಅದರಲ್ಲಿ ಮೇಲ್ಗಡೆ ವಶೀಕರಣಂ ಇಲ್ಲಿ ಯಾರನ್ನು ನೀವು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರುಗಳನ್ನು ಈ ಒಂದು ಮಂಡಲದ ಒಳಗೆ ಬರೀಬೇಕಾಗ್ತದೆ ವೀಕ್ಷಕರೇ. ಯಾವ ರೀತಿಯಾಗಿ ಬರೆಯೋದು ಅಂತ ನೋಡೋದಾದರೆ ನೋಡಿ ಈ ರೀತಿಯಾಗಿ ಸ್ತ್ರೀ ಅಥವಾ ಪುರುಷ ಆಗಿರ್ಬೋದು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ಬರ್ಕೊಳ್ಳಿ, ಅದೇ ರೀತಿಯಾಗಿ ನಿಮ್ಮ ಹೆಸರನ್ನು ಬರ್ಕೊಳ್ಳಿ. ನೋಡಿ ನಾನಿಲ್ಲಿ ಸುಧಾ ಮತ್ತು ರಮೇಶ ಅಂತ ಬರೆದಿದ್ದೇನೆ. ಈ ರೀತಿಯಾಗಿ ಬರ್ಕೊಂಡು ನಂತರದಲ್ಲಿ ಇದನ್ನು ಒಂದು ಈ ಒಂದು ಮಂತ್ರವನ್ನು ಅದೇ ರೀತಿಯಾಗಿ ಬರೆದುಕೊಳ್ಳಿ ವೀಕ್ಷಕರೇ. ಶ್ರೀ ವಶಂ ಮಮ ವಶಂ, ಶ್ರೀ ವಶಂ ಮಮ ವಶಂ ಅಂತ ಬರ್ಕೊಳ್ಳಿ ವೀಕ್ಷಕರೇ. ಅದೇ ರೀತಿಯಾಗಿ ಇಲ್ಲೊಂದು ನಾಲ್ಕು ನಿಂಬೆ ಏನಿದೆಯಲ್ಲ ಆ ನಿಂಬೆಯನ್ನು ನಾಲ್ಕು ಮೂಲೆಯಲ್ಲಿ ಇಟ್ಟುಕೊಳ್ಳಿ ವೀಕ್ಷಕರೇ. ನಾಲ್ಕು ಮೂಲೆಯಲ್ಲೂ ಇಟ್ಟುಕೊಂಡು ಈ ಒಂದು ಪ್ರಾರ್ಥನೆಯನ್ನು ನೀವು ಮಾಡ್ಕೋಬೇಕಾಗ್ತದೆ ದೇವರ ಕುರಿತಂತೆ. ಅದೇ ರೀತಿಯಾಗಿ ಇದಕ್ಕೆ ಸ್ವಲ್ಪ ಕುಂಕುಮದ ಅಗತ್ಯವಿರುತ್ತೆ. ಮಧ್ಯದಲ್ಲಿ ಕುಂಕುಮವನ್ನು ಸೇರಿಸಿ ಅದೇ ರೀತಿಯಾಗಿ ಸ್ವಲ್ಪ ಅರಶಿನವನ್ನು ಕೂಡ ಸೇರಿಸಿ ಅಂತ ಹೇಳ್ತಾ ಇದ್ದೇನೆ. ಈ ರೀತಿ ಮಾಡಿದ ನಂತರದಲ್ಲಿ ನಾಲ್ಕು ಬೆಳ್ಳುಳ್ಳಿ ಕಾಳುಗಳನ್ನು ತೆಗೆದುಕೊಂಡು ಈ ರೀತಿಯಾಗಿ ಇದರ ಮೇಲೆ ಇಟ್ಟುಕೊಳ್ಳಿ. ನಾಲ್ಕು ಬೆಳ್ಳುಳ್ಳಿ ಕಾಳುಗಳನ್ನು ಸಹ ಈ ರೀತಿಯಾಗಿ ಇಟ್ಟುಕೊಳ್ಳಿ ಹಾಗೂ ಎರಡು ಮೆಣಸನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಹಾಗೂ ಈ ಮಂತ್ರವನ್ನು ನೀವು ಜಪ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಬರ್ಕೋಬೇಕಾಗ್ತದೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ಅಂತ, ಮೇಲ್ಗಡೆ ವಶೀಕರಣ ಅಂತ ಬರೀರಿ, ಆನಂತರ ಮಂತ್ರ ಶ್ರೀ ವಶಂ ಮಮ್ಮ ವಶಂ ಅಂತ, ಸ್ತ್ರೀಯ ಹೆಸರು, ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಅವರ ಹೆಸರು, ಪ್ಲಸ್ ನಿಮ್ಮ ಹೆಸರು, ಕುಂಕುಮ, ಅರಸಿನ, ಅದರ ಮೇಲೆ ಬೆಳ್ಳುಳ್ಳಿ, ಎರಡು ಮೆಣಸು ಹಾಗೂ ನಿಂಬೆ. ನಂತರದಲ್ಲಿ ಈ ಒಂದು ಮಂತ್ರವನ್ನು ನೀವು ಪಠಿಸಬೇಕಾಗ್ತದೆ. ಯಾವ ಮಂತ್ರ ಅಂದರೆ, ಓಂ ಭದ್ರಕಾಳಿ ಶ್ರೀಕಾಳಿ ವಶೀಕರಣ ಕರೋತಿ ನಮಃ. ಓಂ ಭದ್ರಕಾಳಿ ಶ್ರೀಕಾಳಿ ವಶೀಕರಣ ಕರೋತಿ ನಮಃ. ನೋಡಿದ್ರಲ್ಲ ಈ ಒಂದು ಮಂತ್ರವನ್ನು ನೀವು ಬಿಡದೆ ಎಲ್ಲಿಯೂ ಮಧ್ಯದಲ್ಲಿ ನಿಲ್ಲಿಸದಂತೆ 176 ಬಾರಿ ಜಪ ಮಾಡಬೇಕಾಗ್ತದೆ. 176 176 ಬಾರಿ ಜಪ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಒಂದು ಜಪವನ್ನು ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮಗೆ ವಶ ಆಗ್ತಾರೆ, ನಿಮ್ಮ ವಶದಲ್ಲಿ ಬರ್ತಾರೆ, ನಿಮಗೆ ವಶೀಕರಣ ಆಗ್ತಾರೆ ವೀಕ್ಷಕರೇ. ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಕಷ್ಟ ಆಯಿತು, ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕರೆ ಮಾಡಿ.
ನಾವು ನಿಮಗೆ ಯಾವ ರೀತಿ ವಶೀಕರಣ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇವೆ. ಹಾಗೆ ವೀಕ್ಷಕರೇ, ಇದನ್ನು ಮಾಡೋದಕ್ಕೆ ಒಂದು ಸರಿಯಾದಂತಹ ಸಮಯ ಯಾವುದು ಅಂತ ನೋಡೋದಾದರೆ ರಾತ್ರಿ 12 ಗಂಟೆಯ ನಂತರದಲ್ಲಿ, ರಾತ್ರಿ 12 ಗಂಟೆಯ ನಂತರ ಹಾಗೂ ಬೆಳಗ್ಗೆ 4 ಗಂಟೆಯ ಒಳಗೆ ಈ ಒಂದು ವಶೀಕರಣ ಮಾಡ್ಕೋಬೇಕಾಗ್ತದೆ. ಹಾಗೆ ಈ ಒಂದು ವಶೀಕರಣ ಮಾಡಿದ ನಂತರದಲ್ಲಿ ಇದನ್ನು ಮನೆಯ ಹತ್ತಿರ ಇರುವಂತಹ ಒಂದು ಸ್ಮಶಾನ ಏನಿದೆಯಲ್ಲ ಅಲ್ಲಿ ಹೋಗಿ ಇಟ್ಟು ಬರಬೇಕಾಗ್ತದೆ. ಇದರಿಂದಾಗಿ ಈ ವಶೀಕರಣ ಸಕ್ಸಸ್ ಆಗ್ತದೆ. ವೀಕ್ಷಕರೇ, ನಿಮ್ಮ ಮನೆಯ ಹತ್ತಿರ ಇರುವಂತಹ ಒಂದು ಸ್ಮಶಾನ ಆಗಿರ್ಬೋದು, ಸ್ಮಶಾನ ಇಲ್ಲ ಗುರುಗಳೇ ಮನೆ ಹತ್ರ ಅಂತ ಹೇಳಿ ಆಯಿತು ಅಂದರೆ ಬಯಲಿನಲ್ಲಿ, ಯಾವುದಾದ್ರೂ ಒಂದು ಬಯಲಿನಲ್ಲಿ ಇದನ್ನು ಬಿಟ್ಟು ಬನ್ನಿ. ಈ ರೀತಿ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮಗೆ ವಶ ಆಗ್ತಾರೆ, ನಿಮಗೆ ವಶೀಕರಣದಲ್ಲಿ ಬರ್ತಾರೆ. ಹಾಗೆ ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಮಗೆ ಕರೆ ಮಾಡಿ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದ್ದರೂ ನಮಗೆ ಕರೆ ಮಾಡ್ಬೋದು, ಶಾಶ್ವತ ಪರಿಹಾರ ಮಾಡಿಕೊಳ್ಳಲಾಗ್ತದೆ. ಹಾಗೆ ವೀಕ್ಷಕರೇ, ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂಥ ವೀಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಒಂದು ಲೈಕನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ ವೀಕ್ಷಕರೇ.